ವಿವೇಕಾನಂದ ರಂಗಮಂದಿರ ಶಂಕರ ಮಠ ಇಲ್ಲಿದ್ದೀವಿ. ಈಗಲೂ ಕೂಡ ಜಾಯ್ನ್ ಆಗೋರು ಆಗ್ಬೋದು, ಯಾಕಂದ್ರೆ ನಾವು ಯಾರನ್ನ ಸೇರಿಸೋದಿಲ್ಲ. ಇದು ಅವರಾಗಿ ಎಲ್ಲರೂ ಬಂದಿರುವಂಥದ್ದು. BJP, ಕಾಂಗ್ರೆಸ್, JDS ಮಹಿಳಾ ಮಣಿಗಳಿಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ಬಹಳ ಕೂಗು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಅವರಿಂದ ಕೇಳೋಣ. ಎಸ್ ಮೇಡಮ್, ಯಾಕೆ ದೇವೇಗೌಡರು ಇಲ್ಲಿ ಬೇಕು ನಿಮಗೆ? ಸರ್ ಅಲ್ಲ, ಇವಾಗ ಮೋದಿ ದೇಶ ಕಾಯ್ತಾ ಇದಾರೆ, ಮೋದಿ ದೇಶ ಕಾಯ್ತಾ ಇದಾರೆ ಅಂತ ಹೇಳ್ತಾ ಇದಾರಲ್ಲ, ಮೋದಿನ ದೇಶ ಕಾಯ್ತಾ ಇರೋದು, ಸೈನಿಕರ ದೇಶ ಕಾಯ್ತಾ ಇರೋದು, ಸೈನಿಕರದಾನೆ ದೇಶ ಕಾಯ್ತಾ ಇರೋದು. ಸಿಲಿಂಡರ್ದು ಮನೆ ಒಂದೊಂದು ಮನೆಗೂ ನಮ್ ಸಬ್ಸಿಡಿನ ನಮ್ಗೆ ಕೊಡೋದಕ್ಕೆ ಸಿಲಿಂಡರ್ ರೇಟ್ ಕಮ್ಮಿ ಮಾಡ್ತೀವಿ ಅಂದ್ರು. ಎಲ್ಲಿ ನಮ್ ಸಬ್ಸಿಡಿನ ನಮ್ಗೆ ಕೊಡಕ್ಕೆ ಮೋದಿ ಬೇಕಾ? ಆಮೇಲೆ ಸರ್, ಮೋದಿ ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತಿದೆ ಒಳ್ಳೇದಾಗ್ತಿದೆ ಅಂತಿದಾರಲ್ಲ, GST ತಗೊಂಡ್ಬಂದು ಏನ್ ಒಳ್ಳೇದ್ ಮಾಡಿದ್ದಾರೆ ಎಲ್ಲಾರ್ಗುನು? ಕಪ್ಪಣ್ಣ ಎಲ್ಲಿಂದ ತಂದಿದ್ದಾರೆ? ಕಪ್ಪಣ್ಣ ತಂದಿದಾರಲ್ಲ, ಕಪ್ಪಣ್ಣ ಎಲ್ಲಿ ತಂದಿದ್ದಾರೆ? ಮನೆ ಹಾಳ್ ಮಾಡ್ಬಿಟ್ಟಿದೀರ ಮೋದಿ ಬಂದ್ಮೇಲೆ. ಅಕೌಂಟ್ ಹದಿನೈದು ಲಕ್ಷ ಹಾಕ್ತಿವಿ ಅಂದ್ರೆ ಎಷ್ಟು ಸರ್ ಹಾಕಿದೀರಾ? ಸರ್ ಮೋದಿ ಅವ್ರು ಬಂದ್ಮೇಲೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಅಮೌಂಟ್ ಹಾಕ್ತೀನಿ ಅಂದ್ರು, ಅದು ಕೂಡ ಹಾಕ್ಲಿಲ್ಲ. ಅದಕ್ಕೋಸ್ಕರ ಮಹಿಳೆಯರು ಬ್ಯಾಂಕ್ಗೆ ಹೋಗಿ ಜೀರೋ ಬ್ಯಾಲೆನ್ಸ್ ಇದನ್ನ ಬುಕ್ ಮಾಡಿದ್ದಾರೆ, ಅದಕ್ಕೂ ಆಗಿಲ್ಲ. ಅವರು ಬರೀ ಮಾಡ್ತೀನಿ ಅಂತ ಹೇಳಿದ್ದಾರೆ, ಇದವರೆಗೂ ಯಾವ್ದು ಮಾಡೇ ಇಲ್ಲ. ಅದರಿಂದ ದೇವೇಗೌಡರು ಬೇಕು ಸರ್ ನಮ್ಗೆ. ಮನುಷ್ಯ ಹಾಕೋ ಟ್ಯಾಬ್ಲೆಟ್ಸ್ಗೆ ಮನುಷ್ಯನ ಜೀವ ಉಳಿಸಕ್ ಟ್ಯಾಬ್ಲೆಟ್ಸ್ ಬೇಕು. ಟ್ಯಾಬ್ಲೆಟ್ಸ್ GST ಹಾಕಿದ್ದಾರೆ. GST ಹಾಕಿದ್ರೆ ಬಡವರೆಲ್ಲ ಟ್ಯಾಬ್ಲೆಟ್ಸ್ ಹೆಂಗ್ ತಗೋಬೇಕು? ಮುಂಚೆ ಒಂದ್ ಮನುಷ್ಯ 1,000 ಅಥವಾ 2,000 ತಗೊಂಡೋಗಿ ದಿನಸಿ ಐಟಮ್ಸ್ ನ ತಿಂಗಳ ಪೂರ್ತಿ ತಗೊಂಡ್ಬಂದು ಅವರು ಮನೆಯಲ್ಲಿ ತುಂಬಿಸ್ಬೋದಾಗಿತ್ತು. ಇವತ್ತು 1,000 ರೂಪಾಯಿ ತಗೊಂಡೋದ್ರೆ 2 ದಿನಕ್ಕೆ ಅವ್ರು ಊಟ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಸ್ನೇಹಿತರು ಹೇಳಿದ್ರು ಯುವಕರಿಗೆ ಅವಕಾಶ ಕೊಡ್ಬೇಕು, ಅದಕ್ಕೆ ನಾವು ನಿಲ್ಲಿಸಿದೀನಿ ಅಂತ. ರೇವಣ್ಣ ಅವ್ರ ಮಗುಗೆ ಯೂತ್ ಅಂತಾನೆ ಅವ್ರಿಗೆ ಅಲ್ಲಿ ಅವಕಾಶ ಕೊಟ್ಟು ನಾವು ಕಾರ್ಯಕರ್ತರೆಲ್ಲ ಸೇರ್ಕೊಂಡು ನಾವು ದೇವೇಗೌಡರನ್ನ ನಮ್ ಕ್ಷೇತ್ರದಲ್ಲಿ ನಾವು ನಿಲ್ಲಿಸ್ಕೊಂತಾ ಇದೀವಿ. ಅದೇ ನಮ್ಗಿದ್ದು ನಮ್ ದೇವೇಗೌಡರು ನಮಗೆ ಬೇಕು. ಮೊದಲ ಮೀಸಲಾತಿ ಆಗ್ಲಿ, ನಮ್ ಪ್ರಧಾನಿ ಆಗ್ಲಿ, ಪ್ರತಿ ಒಂದು ಕೂಡ ನಮ್ ದೇವೇಗೌಡರು ಇದ್ ಮಾಡಿದ್ದಾರೆ. ಗೀತಾ, ಈಗ ಒಂದ್ ವೇಳೆ ದೇವೇಗೌಡರು ತುಮಕೂರಿಂದ ನಿಲ್ತೀನಿ ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ತೀರಿ? ನಾವು ಬೇಡಿಕೆ ಆಗ್ತಿರೋದು ಅದಕ್ಕೋಸ್ಕರ ನಮ್ ಕ್ಷೇತ್ರದ ನಮ್ದು ಇಲ್ಲದೆ ನಿಂತ್ಕೊಳ್ಳಿ ಅಂತಾನೆ. ನಮ್ ಬೇಡಿಕೆ ಬೆಂಗಳೂರು ಕ್ಷೇತ್ರ ನಿರ್ಮಾಣ ಹಂಬಲ ಅಲ್ಲ, ಇದು ನಮ್ಮ ಬಯಕೆ, ಇದು ದೇವೇಗೌಡರ ಬಯಕೆ ಅಲ್ಲ. ನಮ್ ಇಲ್ಲಿ ನಿಂತ್ಕೋಬೇಕು ಅಂತ ನಮ್ ಬಯಕೆ ಆಗಿರೋದಿಲ್ಲ. ಅಲ್ಲ ಸರ್, ನಾವು 7 ವಾರ್ಡ್ ಕೆಲಸ ಮಾಡೋರು, ನಾವ್ ಹೇಳ್ತೀವಿ ನಮ್ ದುಡ್ಡು ಬೇರೆ ಅಕೌಂಟ್ ಹೆಂಗ್ ಹೋಗ್ತದೆ? ದುಡ್ಡು ಮೋದಿ ಅಕೌಂಟ್ ಮಾಡಿ ನಮ್ಮ ಇದು ಬೇರೆ ಅಕೌಂಟ್ ಹೆಂಗ್ ಹೋಗ್ತದೆ? ನಮ್ಗೆ 5 ವರ್ಷದಿಂದ ಬಂದಿಲ್ಲ ಗ್ಯಾಸ್ದು. ಒಂದ್ ನಿಮಿಷ ಈಗ ಒಂದ್ ನಿಮಿಷ ಪಬ್ಲಿಕ್ ಹನ್ನೆರಡು ರೂಪಾಯಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕಟ್ ಮಾಡ್ತಾ ಇದಾರೆ ಎಲ್ಲಾರ್ದು, ಎಲ್ಲಾ ಬ್ಯಾಂಕ್ ಹೋಲ್ಡರ್ಸ್. 18,000 ಕೋಟಿ ಇವತ್ತು ಹೋಗಿದೆ ಎಲ್ಲ ಪಬ್ಲಿಕ್ ದುಡ್ಡು. ಅದೇನಾಗಿದೆ ಮೋದಿದು? ಏನ್ ಮಾಡ್ತಾ ಇದ್ದಾರೆ ನೋಡಿ, ನಮ್ಮ ಮೋದಿಜಿ ಅವರು ಸುಮಾರು 22,000 ಕೋಟಿ ಜನಕ್ಕೆ ವಿವಿಧ ಯೋಜನೆಗಳನ್ನು ತಲುಪಿಸಿದ್ದಾರೆ. ಅದರಲ್ಲೂ ನೀವು ಇದ್ದೀರಾ ತಗೊಂಡು ಸುಳ್ಳು ಹೇಳ್ತಾ ಇದ್ದಾರ. ಆಯುಷ್ಮಾನ್ ಭಾರತ್ ಮತ್ತೆ ಮಹಿಳಾ ಒಂದು ವಿವಿಧ ಸಂಬಂಧಪಟ್ಟಂತೆ ವಿವಿಧ ಸಂಘ ಸಂಸ್ಥೆಗಳು ಸ್ವಸಹಾಯ ಗುಂಪು ಅದು ಇದು ಅಂತ ಮಾತಾಡ್ತೀರಲ್ಲ, ನಮ್ಮ ಅಟಲ್ ಜಿ ಅವರು ಮಾಡಿರ್ತಕ್ಕಂಥದ್ದು. ನಾವು ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಲ್ಲ, ಅಟಲ್ ಜಿ ಅವರು ಸ್ವಸಹಾಯ ಗುಂಪುಗಳನ್ನು ಮಾಡಿರ್ತಕ್ಕಂಥದ್ದು. ಇವತ್ತರದ ಎಲ್ಲ ಉಪಯೋಗವನ್ನು ನೀವು ಪಡ್ಕೋತಾ ಇದ್ದೀರಾ, ಪಡೀಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕಂದ್ರೆ ಈ ನೀಡ್ಸ್ ಗಟ್ಸ್, ದಟ್ಸ್ ಓನ್ಲಿ ಮೋದಿ ಹ್ಯಾಸ್, ನೋ ಒನ್ ಇನ್ ದ ವರ್ಲ್ಡ್ ಹ್ಯಾಸ್ ಇಟ್. ಸರ್ಜಿಕಲ್ ಸ್ಟ್ರೈಕ್ ಅಂತ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಅವ್ರು ಹೇಳ್ತಿರೋದು ಸೈನಿಕರ ಕೆಲಸವನ್ನ ನಿಮ್ಮ ಕೆಲಸ ಅಂತ ನೀವ್ ಹೇಳ್ಕೊತಾ ಇದೀರಿ. ಇಷ್ಟು ವರ್ಷ ಯಾಕೆ ಮಾಡಿಲ್ಲ ಅವರು? ಇಷ್ಟು ವರ್ಷ ಯಾರು ಕತ್ತೆ ಕಾಯ್ತಾ ಇದ್ರು? ಅವರು ಇಷ್ಟು ವರ್ಷ ಕತ್ತೆ ಕಾಯ್ತಾ ಇದ್ರ? ಇವನ್ ಅವಕಾಶ ಇದ್ದಿದ್ದು ಅವ್ರಿಗೆ, ಅವ್ರು ಮಾಡದೆ ಇರೋಂತ ಕೆಲ್ಸಗಳನ್ನ ಇವತ್ ನಾವು ಗುರುತಿಸಿ ಹೇಳ್ತಾ ಇದೀವಿ. ಇವತ್ತು ಬಂದು ಹೆಸರು ಹೇಳ್ಕೊಂತಾ ಇದಾರೆ ಮೋದಿ ಅಂದ್ರೆ ದೇಶ, ದೇಶ ಅಂದ್ರೆ ಮೋದಿ. ಆದ್ರೆ ಮೋದಿ ನಮಗ್ ಬೇಡ, ದೇವೇಗೌಡರು ಗೆಲ್ಲೋದು ಖಚಿತ, ಮೋದಿ ಬೇಕಾಗಿಲ್ಲ ದೇವೇಗೌಡರು. ಈಗ ಆ ಹಾಲಿ 16 ಜನ MPಗಳು ಇದಾರಲ್ಲ, ಅವ್ರ ಕೊಡುಗೆ ಏನು? ಸದಾನಂದ ಅವರ 5 ವರ್ಷದ ಕೊಡುಗೆ ಏನು ಹೇಳಿ ಸರ್ ನಮ್ಗೆ? ನೋಡಿ ಸರ್, ಮೋದಿ ಅವರು 18 ಗಂಟೆಗಳು ಕೆಲಸ ಮಾಡುವಂತ ಪ್ರಧಾನಮಂತ್ರಿ ವರ್ಲ್ಡ್ ನಲ್ಲಿ ಯಾರಿದ್ದಾರೆ ಸರ್? ಇಡೀ ದೇಶ, ಇಡೀ ವಿಶ್ವದಲ್ಲಿ 153 ದೇಶಗಳು ಇವತ್ತು ಅವ್ರನ್ನ ವಿಶ್ವ ನಾಯಕ ಅಂತ ಕರೆದಿದ್ದಾರೆ. ನಾವು ನಮ್ಮ ವಾರ್ಡಿನಿಂದವ, ನಮ್ಮ ಬೂತಿನಿಂದವ, ನಮ್ಮ ಸಂಸತ್ತಿಗೆ ಆಯ್ಕೆ ಮಾಡೋದ್ರಲ್ಲಿ ಏನು ಅನುಮಾನನೇ ಇಲ್ಲ ಸರ್. ಈ ಬಾರಿ ಖಂಡಿತವಾಗ್ಲೂ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಸರ್. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ, ಇಲ್ಲಿರೋರು ನಾಳೆ ಏನಾಯ್ತಾರೋ ಅಂತ ಗೊತ್ತಿಲ್ಲ.
ಇವತ್ತು ಛಾಯಾ ಮರ್ಯವರು ಪ್ರಧಾನಮಂತ್ರಿ ಆಗಿದ್ರೆ ಬಾದ್ರೆ ಮತ ಸರ್ ಇನ್ನೊಂದು ಈಗ ದೇವೇಗೌಡರು ಬಂದ್ರೆ ನಿಮಗೆ ಓಕೆನೆ ನೋಟ್ ಹಾಕಿ ಸರ್ ದೇವೇಗೌಡರು ನಾನು ಅವಾಗಲೇ ನಿಮ್ಗೆ ಹೇಳಿದ್ವಿ ಸರ್ ವ್ಯಕ್ತಿಗತವಾಗಿ ಯಾರು ಎಲ್ಲಿ ಬೇಕಾದ್ರೂ ನಿಂತ್ಕೊಬೋದು ಆದ್ರೆ ನಾನು 2 ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಬಿಎಂಪಿ ತಗೊಂಡ್ರು ಒಮ್ಮತ ಇಲ್ಲ ವಿಧಾನಸಭೆ ತಗೊಂಡ್ರು ಒಮ್ಮತ ಇಲ್ಲ ಈ ಹಿಂದೆ ಜನತಾ ಪರಿವಾರ ಏನಾಗಿತ್ತು ಒಮ್ಮತ ಇಲ್ಲ ಇವಾಗ್ಲೂ ಮೈತ್ರಿ ಸರ್ಕಾರ ಮಾಡ್ಕೊಂಬಿಟ್ರೆ ನಾನು ಸೋಲ್ತೀನಿ ಅನ್ನೋದು ಬೈಕೆ ಮೈತ್ರಿ ಮಾಡ್ಕೊಂಡ್ ಬಂದಿದ್ರೆ ಅದು ನಾವು ಎದೆ ಬಂದಲ್ಲ ನಾವು ಬಿಜೆಪಿ ಕಾರ್ಯಕರ್ತ ಸೋಲ್ಗರ್ಸ್ ನಾವು ಪಕ್ಷಕ್ಕಾಗಿ ದುಡಿತೀವಿ ದೇವೇಗೌಡರು ಗೆಲ್ಲಿಸ್ತೀವಿ ದೇಶಕ್ಕಾಗಿ ಮೋದಿ ಓಟ್ ಅಂತ ಹಾಕಿಸ್ತೀವಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್ ಪಶ್ಚಿಮ ಬಂಗಾಳ ಮಾಯಾವತಿ ಹೋಗಿ ಸಪೋರ್ಟ್ ಮಾಡ್ತಾರೆ ನಮ್ ದೇವೇಗೌಡರು ನಮ್ಮ ಮಣ್ಣಿನ ಮಗ ಅಂತಾರೆ ಪಶ್ಚಿಮ ಬಂಗಾಳ ಮಾಯಾವತಿ ಸಪೋರ್ಟ್ ಮಾಡ್ತಾರೆ ಅಂತವ್ರು ನಮ್ ದೇಶಕ್ಕೆ ಬೇಕಾಗಿಲ್ಲ ಮಾಯಾವತಿ ಯಾಕೆ ಸಪೋರ್ಟ್ ಮಾಡ್ಬಾರ್ದು ಸರ್ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಅವರು ಎಲ್ಲ ಗಠಬಂಧನ್ ಜೊತೆ ಸೇರ್ಕೊಂಡ್ಬಿಟ್ಟು ಎಲ್ಲ ಕಳ್ಳರ ಜೊತೆ ಸೇರಿದ್ದಾರೆ ಕಳ್ಳರ ಜೊತೆ ಕೊಳ್ಳೆ ಹೊಡೆಯೋಕೆ ದೇಶ ನಿಂತಿದ್ದಾರೆ ಇಷ್ಟೆಲ್ಲ ದೇಶ ಕೊಳ್ಳೆ ಹೊಡೆಯಕ್ಕೆ ನಿಂತಾರ ಜೊತೆ ನಮಗೆ ಬೇಕಾಗಿಲ್ಲ ನಮಗೆ ಕೊಳ್ಳೆ ಹೊಡೆಯರ್ ಬೇಕಾಗಿಲ್ಲ ಆಮೇಲೆ ಕಣ್ಣೀರ್ ಹಾಕರ್ಬೇಕೇ ಇಲ್ಲ ಕಣ್ಣೀರಿಂದ ಓಟ್ ಕೊಡಕ್ ಚಾಕ್ಲೇಟ್ ಅಲ್ಲ ಅದು ಎಲ್ಲ ಪ್ರಜಾಪ್ರಭುತ್ವ ನರೇಂದ್ರ ಮೋದಿ ಅವರು ಸರ್ ಕೊಳ್ಳೆ ಹೊಡೆಯವರು ಕೊಳ್ಳೆ ಕೊಳ್ಳೆ ಹೊಡೆಯವರು ಬೇಕಾ ಮೋದಿ ಬೇಕಾ ಈಗ 5 ವರ್ಷದಲ್ಲಿ ಮೋದಿ ಅವರು ಹೇಳಿದ್ರು ನಾವು ಯುವಕರಿಗೆಲ್ಲ ಈ ದೇಶದಲ್ಲಿ ಕೆಲಸ ಕೊಟ್ಬಿಡ್ತೀವಿ ಅಂತ ಏನ್ ಕೊಟ್ರು ಕಪ್ಪು ಹಣ ತತ್ತೀವಿ ಅಂದ್ರು ತಂದ್ರ ಮತ್ತೆ ನೋಟ್ ಬ್ಯಾನ್ ಇಂದ ಏನ್ ಪ್ರಯೋಜನ ಆಯ್ತು ಆಮೇಲೆ ಜನ ಜೀರೋ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 15 ಲಕ್ಷ ಆಗ್ತೀವಿ ಹಾಕಿದ್ರ ಕೊಳ್ಳೆ ಹೊಡಿತಾ ಇರೋದು ಬಿಜೆಪಿ ಅವರು ಜೆಡಿಎಸ್ ಅವರಲ್ಲ ಪಬ್ಲಿಕ್ ಮೀಡಿಯಾ ಮುಂದೆ ಎಷ್ಟೋ ವರ್ಷ ಆಯ್ತು ಮೋದಿ ಅವ್ರು ಬಂದು ಪಬ್ಲಿಕ್ ಅಲ್ಲಿ ಬಂದು ಮೀಡಿಯಾ ಮುಂದೆ ಮೋದಿ ಅವ್ರು ಮಾತಾಡ್ಲಿ ಗೊತ್ತಾಗುತ್ತೆ ಅವಾಗ ಪಬ್ಲಿಕ್ ಅವ್ರು ಮೀಡಿಯಾಗ್ ಬರ್ಲಿ ಹೇಳಿದ್ರು ಬಿಬಿಎಂಪಿ ನಡ್ಸಕ್ಕಾಗಿಲ್ಲ ಅಂತ ಅವ್ರ ಕೈಲಿ ನಡ್ಸಕ್ಕಾಗಿಲ್ಲ ತಾಕತ್ತಿಲ್ಲ ಅವ್ರಿಗೆ ನಮ್ಮ ಮಹಾಲಕ್ಷ್ಮಿ ಕ್ಷೇತ್ರ ಗೋಪಾಲಯ್ಯ ಇರೋವರೆಗೂ ಇಡೀ ಜೊತೆ ಜೆಡಿಎಸ್ ಕಾಂಗ್ರೆಸ್ ಹೊಂದಾಣಿಕೆ ಆಗಿ ಒಳ್ಳೆ ಉನ್ನತ ಸ್ಥಾನ ಕೆಲಸ ಮಾಡ್ಕೊಂಡ್ಬರ್ತಾರೆ ಇವತ್ತು ಕರ್ನಾಟಕದಲ್ಲಿ ಆರೋಗ್ಯ ಮಾಡ್ತಾ ಇರೋದು ನಮ್ ಗೋಪಾಲಯ್ಯ ಮಾಡ್ತಾ ಇರೋದು ನಮ್ ದೇವೇಗೌಡರು ಅಲ್ಲಿಂದ ಡೆಲ್ಲಿವರೆಗೂ ಗೊತ್ತು ಸದಾನಂದ ಗೌಡ 5 ವರ್ಷ ಯಾರು ಗೊತ್ತಿಲ್ಲ ಇಷ್ಟೆಲ್ಲ ಮಾತಾಡಿದ್ರ ಮೋದಿ ಯಾವ ತರ ಮಕ್ಕಳು ನೋಡೋದು ಕೇಳಿ ಅವರು ನಿಂತ್ಕೊಂಡು ನೋಡೋದು ಮಳೆ ನೀರ್ ತುಂಬಿಕೊಂಡಾಗ ನಮ್ಮ ಎಂಪಿಗಳೆಲ್ಲ ಅಲ್ಲೂ ಕೇಂದ್ರ ಸರ್ಕಾರಕ್ಕೆ ಹೋಗಿ ಏನ್ ಅನುದಾನ ತಂದ್ಕೊಟ್ರು ಸರ್ ನಮ್ಮ ಇಲ್ಲಿ ನಮ್ ದೇವೇಗೌಡರಾಗ್ಲಿ ನಮ್ಮ ಕುಮಾರಸ್ವಾಮಿ ಆಗ್ಲಿ ಅವ್ರ ಕೈ ಹಿಡ್ದಿದ್ದು ನಮ್ ಕುಮಾರಸ್ವಾಮಿ ಹೊರತು ಅವ್ರ ಕಡೆ ಇರೋ ಮೋದಿ ಅಲ್ಲ ಸರ್ ಏನ್ ಅನುದಾನ ಕೊಟ್ಟಿದ್ದಾರೆ ಅವರು ಏನ್ ಅನುದಾನ ಕೊಟ್ಟಿದ್ದಾರೆ ಈ ಚುನಾವಣೆ ಇರುವಂತದ್ದು ಬರೀ ಉತ್ತರ ಲೋಕಸಭಾ ಕ್ಷೇತ್ರದಲ್ಲ ಮಹಾಲಕ್ಷ್ಮಿ ಚುನಾವಣೆ ಅಲ್ಲ ಇದು ಈ ದೇಶದ ಅಳುವು ಉಳುವಿನ ಪ್ರಶ್ನೆ ಈ ದೇಶದ ನಾಗರಿಕರ ಬದುಕಿನ ಪ್ರಶ್ನೆ ಹಾಗಾಗಿ ನರೇಂದ್ರ ಮೋದಿ ಅವರು ಈ ಸರಿ ಪ್ರಧಾನಿ ಆಗ್ಲೇಬೇಕು ದೇವೇಗೌಡರಿಗೆ ಇದ್ರೆ ಪ್ರಧಾನಿ ಆಗ್ತಾರ ಬರೀ ಸಂಸದ ಆಗ್ತಾರ ಅಷ್ಟೇ ಅಲ್ಲೋಗೊಂದು ಲೈನಲ್ಲಿ ಕೂತ್ಕೊಂತಾರೆ ಅದು ಈ ದೇಶಕ್ಕೆ ಬೇಕಾಗಿಲ್ಲ ಈ ದೇಶದ ಪ್ರಜೆಗಳಿಗೆ ಬೇಕಾಗಿಲ್ಲ ಈ ದೇಶಕ್ಕೆ ಬೇಕಾಗಿರೋದು ಈ ದೇಶದ ಉಳಿವು ಈ ದೇಶದ ಏಳಿಗೆ ಬೇಕಾಗಿರುವಂತದ್ದು ನೋಡಿ ಸರ್ ಏನ್ ಗೊತ್ತಾ ಸರ್ ಸರ್ ದೇವೇಗೌಡರು ಜೇಟ್ಲಿ ಹೇಳಿದ್ದಾರೆ ಸರ್ ನಮ್ಮ ಸಂಸತ್ತಲ್ಲಿ ನೋಡಿ ನಮ್ಮ ದೇಶಕ್ಕೆ ಭಾರತ ದೇಶಕ್ಕೆ ಏನಾದ್ರೂ ಮತ್ತೆ ಮೋದಿ ಬಂದ್ರೆ ದೇಶ ಉಳುಗಳ ಇಲ್ಲ ಅಂದ್ರೆ ಅರಾಜಕತೆ ಆಗುತ್ತೆ ಅಂತ ಒಂದು ಸರ್ ದೇವೇಗೌಡರು ತರ ಸದಾನಂದ ಗೌಡರಾಗ್ಲಿ ಮೋದಿ ಅವರಾಗ್ಲಿ ಯಾವುದೇ ಕುಟುಂಬದಿಂದ ಬಂದಿಲ್ಲ ಒಬ್ಬ ಕಾರ್ಯಕರ್ತರಾಗಿ ಪಕ್ಷದ ಬಡ ಕನಿಷ್ಠ ಮಟ್ಟದಿಂದ ಮೇಲೆ ದರ್ಜೆಗೆ ಹೇಳಿದ್ದಾರೆ ಇಲ್ಲಿ ಯಾರು ಬೇಕಾದ್ರೂ ಪಾರ್ಟಿ ನಿಲ್ಬಹುದು ಬಟ್ ಅವರಲ್ಲಿ ಯಾರು ನಿಲ್ತಾರೆ ಸರ್ ಯಡಿಯೂರಪ್ಪ ಮಕ್ಕಳು ಸರ್ ಸರ್ ಎಂಪಿಗೆ ಸರ್ ಹೇಳ್ತಾ ಇರೋದು ಇಡೀ ನಮ್ಗೆ ದೇಶಕ್ಕೆ ಮೋದಿ ಅವರು ಹೇಳ್ತಾ ಇರೋದು ಇಲ್ಲಿ ನರೇಂದ್ರ ಮೋದಿ ಅವರು ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಅಂತ ಮಾಡಿ ಯುವಕರನ್ನೆಲ್ಲ ಉತ್ತೇಜಿಸ್ತಿದ್ದಾರೆ ನಿಮಗೇನ್ ಸಿಕ್ತು ಸರ್ ನಾವು ಯುವಕರಾಗಿ ನಮ್ಗೆ ಏನ್ ಬೇಕೋ ಸ್ಕಿಲ್ ಇಂಡಿಯಾ ನೀವೇನ್ ಮಾಡಿ ಸರ್ ನಾವು ರೋಮನ್ ಅಲ್ಲಿ ಹೋಗ್ಬಿಟ್ಟು ಜಾವ ಕಲ್ತ್ಕೊಂಡ್ ಬಂದ್ರಿ ಸರ್ ನಾನು ಹೇಳೋದು ಆದ್ರೆ ದೇವೇಗೌಡರು ಅವ್ರ ಮೊಮ್ಮಕ್ಕಳನ್ನ ಗ್ರೋ ಮಾಡ್ತಿದಾರಲ್ಲ ಸರ್ ಇದು ಯಾವ ನ್ಯಾಯ ಇವತ್ತು ದೇವೇಗೌಡರು ಹೇಳಿದ್ರು ಮೋದಿ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಇವಾಗ ನಾವು ಕೇಳ್ತೀವಿ ನೆಕ್ಸ್ಟ್ ಪ್ರಧಾನಿ ಆಗ್ತಾರೆ ಮೋದಿ ಅವರು ಎಲ್ಲೋಯ್ತೀರಾ ಟಿಕೆಟ್ ನಾವೇ ಕೊಡಿಸ್ತೀವಿ ಅವ್ರಿಗೆ ಎಲ್ಲೋಯ್ತಾರ ಕೇಳಿ ಸರ್ ಸರ್ ದೇಶದಲ್ಲಿ ಮೋದಿಯವರು ಏನಾದ್ರು ಮತ್ತೆ ಬಂದ್ರೆ ರೈತರು ಕಾರ್ಮಿಕರು ಸರ್ವನಾಶ ಹೋಗ್ತಾರೆ ಯಾತಕ್ಕೆ ಅಂತ ಹೇಳಿ ಇಲ್ಲಿವರೆಗೂ ಕೂಡ ರೈತರು ಹೋರಾಟ ಮಾಡಿಲ್ಲ ಅವರು ಇಲ್ಲಿ ಏನಾದ್ರೂ 50 ಸಾರಿ ಬಂದಿದ್ದಾರೆ ಅಂದ್ರೆ ಗೋಪಾಲಯ್ಯ ಮಾಡಿರೋದಂತ ಕೆಲಸಕ್ಕೆ ಟೇಪ್ ಕಟ್ಬೇಡ ಬಂದಿದ್ದಾರೆ ಇಲ್ಲಿ ಸರ್ ಈಗ ಮಂಡ್ಯದಲ್ಲಿ ಅಂಬರೀಶ್ ಸರ್ ಮಂಡ್ಯದಲ್ಲಿ ಅಂಬರೀಶ್ ಅವ್ರ ಬಗ್ಗೆ ಕಳಿಸಿದ್ರು ಕುಮಾರಸ್ವಾಮಿ ಸಿಎಂ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಸಮಯದಾಗ ಅವ್ರ ಆತ್ಮಶಾಂತಿ ಕೊಟ್ರು ಡಾಕ್ಟರ್ ವಿಷ್ಣುವರ್ಧನ್ ಸತ್ತಾಗೂ ಯಡಿಯೂರಪ್ಪ ಸರ್ಕಾರ ಇತ್ತು ಅವ್ರ ತಾಣಗಲಿಲ್ಲ ಆತ್ಮಶಾಂತಿ ಮಿಸ್ ಆಗೋದಿಲ್ಲ ಅಂಬರೀಶ್ ಈಗ ಈಗ ಅಣ್ಣ ಒಂದ್ಸ ಮಾತಾಡಿ ಸರಿ ದಯವಿಟ್ಟು ಮಾತು ಕೇಳಿಸ್ಕೊಡ್ರಿ
ಕುಮಾರ್ ಸರ್ ನೋಡಿ, ಬೆಂಗಳೂರು ವಿಧಾನಸಭಾ ಏನ್ ಇವತ್ತೇನಿದೆಯೋ, ಎಂಟು ಕ್ಷೇತ್ರ ಇದೆ, ಎಂಟು ಕ್ಷೇತ್ರ ನಮ್ದು, ಐದು ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ ಶಾಸಕರು ಇದ್ದಾರೆ, ಇನ್ನು ಜೊತೆಗೆ ಎರಡು JDS ಅವರಿದೆ, ಗೋಪಾಲ್ ಅವರಿದ್ದಾರೆ, ಮಂಜುನಾಥ್ ಇದ್ದಾರೆ. ಈ ರೀತಿ ಇದ್ದಾಗ ಇದು BJPಗೆ ಹೋಗೋದು ಯಾವುದೇ ಕಾರಣಕ್ಕೆ ಡೌಟ್ ಇದು ಒಂದು ಮಾತ್ರ BJP ಇರೋದು ಹೆಂಗೆ ಅಲ್ಲ, ದೇವೇಗೌಡರು ಕುಮಾರಸ್ವಾಮಿ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಿನ ಗೋಪಾಲಯ್ಯರು ವಿಪ್ ನ ಉಲ್ಲಂಘನೆ ಮಾಡಿ ಯಾಕೆ ಅಡ್ಡ ಮತದಾನ ಮಾಡ್ತಾ ಇದ್ರು, ಅಡ್ಡ ಮತದಾನ ಮಾಡ್ತಾರೆ.